ನಮಸ್ಕಾರ ಯೂನಿಸ್ ಟಿವಿಗೆ ಸ್ವಾಗತ ನಾನು ಮುರಳೀಧರ್ ಮೊದಲಿಗೆ ಹೆಡ್ಲೈನ್ಸ್ ವಿ ಫುಲ್ ಲಂಗಿಸಿ ಚಿಕ್ಕಬಳ್ಳಾಪುರ ನಗರಸಭೆ ಆರು ಸದಸ್ಯರ ವಿರುದ್ಧ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಕುತೂಹಲ ಮೂಡಿಸಿದ ವಿ ಫುಲ್ ಲಂಗನೆ ಶಾಲಾ ಆವರಣದಲ್ಲಿ ಜಿಲೆಟಿನ್ ಕಡ್ಡಿ ಸ್ಫೋಟ ಕುತೂಹಲಕ್ಕೆ ಮುಟ್ಟಿದ ವಿದ್ಯಾರ್ಥಿಗೆ ತೀವ್ರ ಗಾಯ ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಜನತೆ ರಾಜ್ಯದಲ್ಲಿ ಅತಿ ಹೆಚ್ಚು ಕನಕಾಂಬರ ಮಾರಾಟವಾಗುವ ಏಕೈಕ ಹೂವಿನ ಮಾರುಕಟ್ಟೆ ಹಲವರ ಬದುಕು ಕಟ್ಟಿಕೊಟ್ಟ ಮಾರುಕಟ್ಟೆಯಲ್ಲ ಮೂಲ ಸೌಕರ್ಯ ಶಿಡ್ಲಘಟ್ಟ ನಗರಸಭೆಯ ಸದಸ್ಯರ ವಿಪುಲಂಗನೆ ಕಾಂಗ್ರೆಸ್ನ ಏಳು ಮಂದಿ ಸದಸ್ಯರಿಗೆ ಡಿಸಿ ನೋಟಿಸ್ ವಿಚಾರಣೆಗೆ ಹಾಜರಾಗಲು ಬುಲಾವ್ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅಪಪ್ರಚಾರ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ ಮುಂದಿನ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಶಾಸಕ ಕೊತ್ತೂರು ಮಂಜುನಾಥ್ ವಾರ್ತೆಗಳ ವಿವರ ನಗರಸಭೆ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿ ಫುಲ್ಲಂಗಿಸಿ ಬಿಜೆಪಿ ಅಭ್ಯರ್ಥಿ ಪರ ಮತ ಚಲಾಯಿಸಿದ ಚಿಕ್ಕಬಳ್ಳಾಪುರ ನಗರಸಭೆಯ ಆರು ಸದಸ್ಯರ ವಿರುದ್ಧ ವಿ ಫುಲ್ಲಂಗನೆ ಪ್ರಕರಣ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ದಾಖಲಾಗಿದೆ ಸೆಪ್ಟೆಂಬರ್ 12ರಂದು ಚಿಕ್ಕಬಳ್ಳಾಪುರ ನಗರಸಭೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಪಡೆದು ಆಯ್ಕೆಯಾಗಿದ್ದ 6 ಜನ ಕಾಂಗ್ರೆಸ್ ಸದಸ್ಯರು ಪಕ್ಷದ ವಿಪ್ ಉಲ್ಲಂಘಿಸಿ ಬಿಜೆಪಿ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಗಜೇಂದ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ನಾಗರಾಜ್ ಪರ ಮತ ಚಲಾಯಿಸಿದ್ರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ವಿಪ್ ಜಾರಿಗೊಳಿಸಿದ್ರು ಇದನ್ನು ಉಲ್ಲಂಘಿಸಲಾಗಿತ್ತು ಈ ಚುನಾವಣೆಯನ್ನು ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಪಕ್ಷದ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಷ್ಠೆಯಾಗಿಯೇ ತೆಗೆದುಕೊಂಡಿದ್ರು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಇದ್ರು ಪಕ್ಷಾಂತರದಿಂದ ಎರಡು ಅವಧಿಯಿಂದಲೂ ಅಧಿಕಾರ ಕಳೆದುಕೊಳ್ಳತಾ ಇದೆ ಕಳೆದ ಬಾರಿ ಸಹ ಸದಸ್ಯರು ವಿಪ್ ಉಲ್ಲಂಘನೆ ಮಾಡಿದ್ರು ಶಾಸಕ ಪ್ರದೀಪ್ ಈಶ್ವರ್ ಈ ಬಾರಿ ವಿಪ್ ಉಲ್ಲಂಘನೆ ಮಾಡುವವರ ವಿರುದ್ಧ ಕ್ರಮ ಕೈಗೊಂಡು 6 ವರ್ಷ ಚುನಾವಣೆಗೆ ಸ್ಪರ್ಧಿಸದಂತೆ ಉಚ್ಚಾಟಿಸಲು ಕಾನೂನು ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಸಿದ್ರು ಫಲಕಾರಿಯಾಗದೆ ಬಿಜೆಪಿ ಸಂಸದ ಸುಧಾಕರ್ ಕಡೆ ನೇರವಾಗಿಯೇ ಗುರುತಿಸಿಕೊಂಡಿದ್ರು ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ವಿಪ್ ಉಲ್ಲಂಘನೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಪಕ್ಷದ ವಿಪ್ ಉಲ್ಲಂಘಿಸಿದ ಸದಸ್ಯರಾದ ರತ್ನಮ್ಮ ಸತೀಶ್ ಸ್ವಾತಿ ಮಂಜುನಾಥ್ ಅಂಬಿಕಾ ನಾರಾಯಣ ಸ್ವಾಮಿ ನಿರ್ಮಲ ಪ್ರಭು ನೇತ್ರಾವತಿ ವಿರುದ್ಧ ಅಶಿಸ್ತು ಮತ್ತು ಪಕ್ಷದ ವಿಪ್ ಉಲ್ಲಂಘನೆ ಪ್ರಕರಣವನ್ನು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದು ಪಕ್ಷದ ವಿಪ್ ಉಲ್ಲಂಘನೆ ಕುರಿತ ವಿಡಿಯೋ ದಾಖಲೆಗಳನ್ನು ಸಲ್ಲಿಸಲಾಗಿದೆ ಕಾಂಗ್ರೆಸ್ ಪಕ್ಷದ ಪರ ಹಿರಿಯ ಹೈಕೋರ್ಟ್ ನ್ಯಾಯವಾದಿ ಜೈಕುಮಾರ್ ಪಾಟೀಲ್ ಮತ್ತು ಯಾಕೂಬ್ ಶರೀಫ್ ಅವರು ವಕಾಲತ್ತನ್ನು ವಹಿಸಿದ್ರು ಎ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಸರ್ಕಾರಿ ಶಾಲಾ ಕಾಂಪೌಂಡ್ ನಿರ್ಮಾಣಕ್ಕೆ ತರಿಸಿದ್ದ ಜಲ್ಲಿಕಲ್ಲುಗಳ ನಡುವೆ ಉಳಿದಿದ್ದ ಜೀವಂತ ಜಿಲೆಟಿನ್ ಕಡ್ಡಿ ಬಗ್ಗೆ ಅರಿಯದ ವಿದ್ಯಾರ್ಥಿಯೊಬ್ಬ ಕುತೂಹಲದಲ್ಲಿ ಜಿಲೆಟಿನ್ ಕಡ್ಡಿ ಮುಟ್ಟಿ ಸ್ಫೋಟ ಉಂಟಾಗಿ ವಿದ್ಯಾರ್ಥಿ ಕೈಬೆರಳುಗಳು ತುಂಡಾಗಿ ಆಸ್ಪತ್ರೆಗೆ ದಾಖಲಾದ ಆತಂಕದ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಇಡಗುರು ಗ್ರಾಮದಲ್ಲಿ ನಡೆದಿದೆ ಗುಬ್ಬಿ ತಾಲೂಕು ಇಡಗುರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಸರಾ ರಜೆ ಹಿನ್ನೆಲೆ 10ನೇ ತರಗತಿಯ ವಿದ್ಯಾರ್ಥಿಗಳು ಸ್ಪೆಷಲ್ ಕ್ಲಾಸ್ಗಾಗಿ ಆಗಮಿಸುತ್ತಿದ್ದ ಸಮಯದಲ್ಲಿ ಇಡಗುರು ಗ್ರಾಮದ ವಿದ್ಯಾರ್ಥಿ 15 ವರ್ಷದ ಮೋನಿಶ್ ಗೌಡ ಕಲ್ಲು ಬಂಡೆ ಚೂರುಗಳ ಮಧ್ಯೆ ಕಂಡ ವೈರ್ ಸಹಿತ ಇದ್ದ ಜೆಲಟಿನ್ ಕಡ್ಡಿ ಕಂಡು ಕುತೂಹಲದಿಂದ ತೆಗೆದುಕೊಂಡು ಶಾಲಾ ಆವರಣದಲ್ಲಿ ತೆರಳಿದ್ದಾನೆ ನಂತರ ಬಿಸಿಯಾದ ಅನುಭವಕ್ಕೆ ಭಯಗೊಂಡು ಜೆಲಟಿನ್ ಕಡ್ಡಿ ಎಸೆಯಲು ಮುಂದಾದಾಗ ಸ್ಫೋಟಗೊಂಡು ಬಲಗೈ ಬೆರಳುಗಳು ತುಂಡಾಗಿದೆ ಸುಮಾರು 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ಕೇಳಿಸಿದ ಸ್ಫೋಟದ ಶಬ್ದದಿಂದ ಇಡಿ ಗ್ರಾಮಸ್ಥರಿಗೆ ಆತಂಕ ಸೃಷ್ಟಿಯಾಯಿತು ಎಡಗುರು ಗ್ರಾಮ ಪಂಚಾಯಿತಿ ಮೂಲಕ ಶಾಲಾ ಕಾಂಪೌಂಡ್ ನಿರ್ಮಾಣಕ್ಕೆ ನರೇಗಾ ಯೋಜನೆಯಡಿ ಕೆಲಸ ಆರಂಭಿಸಿ ಅಲ್ಲಿನ ಹಳ್ಳ ಮುಚ್ಚಲು ಬೆಳ್ಳೂರು ಕ್ರಾಸ್ ಸಮೀಪದಿಂದ ತಂದ ಬಂಡೆ ಕಲ್ಲುಗಳ ರಾಶಿಯಲ್ಲಿ ವೈರ್ ಸಹಿತ ಜೆಲಟಿನ್ ಕಡ್ಡಿಗಳು ಕಾಣ್ತಾ ಇದ್ದು ಈ ಬಂಡೆ ಕಲ್ಲುಗಳ ಮಧ್ಯೆ ಕಾಣುವ ವೈರ್ ಕುತೂಹಲದಿಂದ ಬಾಲಕ ಮುಟ್ಟಿದ ಸಮಯದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಕೂಡಲೇ ಸ್ಪೆಷಲ್ ಕ್ಲಾಸ್ಗಾಗಿ ಆಗಮಿಸಿದ ಮಕ್ಕಳು ಶಿಕ್ಷಕರು ಆತಂಕದಲ್ಲಿ ಮುಳುಗಿದ್ರು ಭಯದ ವಾತಾವರಣದ ಮಧ್ಯೆ ಗಾಯಾಳು ವಿದ್ಯಾರ್ಥಿಯನ್ನು ತುಮಕೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಯಿತು ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಗೋಪಿನಾಥ್ ತಕ್ಷಣ ಘಟನೆ ನಡೆದ ಸ್ಥಳ ಪರಿಶೀಲಿಸಿ ಇನ್ನು ಜೀವಂತ ಜೆಲಟಿನ್ ಕಡ್ಡಿ ಇರುವ ಬಗ್ಗೆ ಖಚಿತ ಮಾಡಿಕೊಂಡು ಕೂಡಲೇ ಕಲ್ಲು ರಾಶಿ ಸುತ್ತಲಿನ 100 ಮೀಟರ್ ನಿರ್ಬಂಧಿಸಿ ಮರಳು ತಂದು ಜೆಲಟಿನ್ ಕಡ್ಡಿ ಕಂಡ ಎಲ್ಲಾ ಕಲ್ಲು ಬಂಡೆ ರಾಶಿಯನ್ನ ಸುರಕ್ಷಿತಗೊಳಿಸಿದ್ರು ಇನ್ನು
ಸ್ಥಳೀಯ ಪಂಚಾಯಿತಿ ಸದಸ್ಯ ಸುಶಾಂತ್ ಗೌಡ ಈ ಕಾಮಗಾರಿ ನಿರ್ವಹಣೆ ಮಾಡುತ್ತಿರುವ ಬಗ್ಗೆ ತಿಳಿದು ಪೊಲೀಸರು ಕೂಡಲೇ ಸ್ಥಳಕ್ಕೆ ಬರುವಂತೆ ಮಾಹಿತಿ ನೀಡಿದರು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಸ್ಥಳಕ್ಕೆ ಭೂ ಮತ್ತು ಗಣಿಗಾರಿಕೆ ಉಪನಿರ್ದೇಶಕ ಲೋಕೇಶ್ ಕುಮಾರ್ ಹಾಗೂ ಭೂ ವಿಜ್ಞಾನಿ ಸಂತೋಷ್ ಕುಮಾರ್ ಜೆಲಟಿನ್ ಕಡ್ಡಿ ಬಗ್ಗೆ ಪರಿಶೀಲನೆ ನಡೆಸಿದರು. ತಾಲೂಕು ಪಂಚಾಯಿತಿ ಓ ಶಿವಪ್ರಕಾಶ್, ಕಂದಾಯ ನಿರೀಕ್ಷಕಿ ಪ್ರಮೀಳಾ ಹಾಗೂ ಗ್ರಾಮ ಲೆಕ್ಕಿಗ ಅಭಿಷೇಕ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ರಾಜ್ಯದಲ್ಲಿ ಅತಿ ಹೆಚ್ಚು ಕನಕಾಂಬರ ಮಾರಾಟ ಹೋಗುವ ಏಕೈಕ ಹೂವಿನ ಮಾರುಕಟ್ಟೆ, ಜೊತೆಗೆ ಸೇವಂತಿಗೆ, ಗುಲಾಬಿ, ಕಾಕಡ, ಮಲ್ಲಿಗೆ, ಚೆಂಡು ಹೂ ಸೇರಿದಂತೆ ಇನ್ನಿತರ ಹೂಗಳನ್ನು ಈ ಭಾಗದ ರೈತರು ಬೆಳೆದು ಹೂಗಳನ್ನು ಬಿಡಿಸಿ ಇಲ್ಲಿನ ಮಾರುಕಟ್ಟೆಗೆ ತಂದು ಮಾರಾಟ ಮಾಡಿಕೊಂಡು ಹೋಗುತ್ತಾರೆ. ಹಲವರಿಗೆ ಹೂ ಸ್ವಾಭಿಮಾನದ ಬದುಕು ಕೊಟ್ಟಿದೆ. ಇದರಿಂದಲೇ ಬದುಕು ಕಟ್ಟಿಕೊಂಡಿರುವವರ ಸಂಖ್ಯೆಯು ದೊಡ್ಡದಿದೆ. ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಗೌರಿಪಿತನೂರು ತಾಲೂಕಿನ ಹೊಸೂರು ಹೋಬಳಿ ಕೋಟಲದಿನ್ನಿ ಗ್ರಾಮದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಕನಕಾಂಬರ ಮಾರಾಟವಾಗುವ ಹೂವಿನ ಮಾರುಕಟ್ಟೆ. ಇದರಿಂದ ಹಲವರು ಬದುಕು ಕಟ್ಟಿಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಬಸ್ ನಿಲ್ದಾಣದ ವೃತ್ತದ ಬಳಿ 32 ವರ್ಷಗಳ ಹಿಂದೆ ಹೊಸೂರು ನಾರಾಯಣಪ್ಪ ಅನ್ನೋರು ರೈತರು ಬೆಳೆದ ಹೂಗಳ ಮಾರಾಟಕ್ಕಾಗಿ ಹೂವಿನ ಮಂಡಿ ಪ್ರಾರಂಭಿಸಿದ್ರು. ಇಲ್ಲಿಂದ ಮತ್ತೆ ಖಾದಿ ಗ್ರಾಮೋದ್ಯೋಗ ಸ್ಥಳಕ್ಕೆ ಸ್ಥಳಾಂತರಗೊಂಡು 15 ವರ್ಷಗಳು ನಡೀತು. ಮತ್ತೆ ಅಲ್ಲಿಂದ ರಾಜಕಾಲುವೆ ಸ್ಥಳದಲ್ಲಿ 15 ವರ್ಷಗಳಿಂದ ಒಟ್ಟು 34 ಹೂವಿನ ಅಂಗಡಿಗಳು ಸ್ಥಾಪನೆಯಾಗಿ ಒಳ್ಳೆಯ ವ್ಯಾಪಾರ ವಹಿವಾಟು ನಡೆದು ಈ ಭಾಗದ ರೈತರಿಗೆ ಬಹಳ ಅನುಕೂಲಕರವಾಗಿದೆ. ಆದರೆ ಇಲ್ಲಿನ ಮಾರುಕಟ್ಟೆಯಲ್ಲಿ ಮೂಲಭೂತ ಸಮಸ್ಯೆಗಳು ಹೆಚ್ಚಾಗಿದ್ದು ಅವುಗಳನ್ನು ಸರಿಪಡಿಸಬೇಕು ಹಾಗೂ ಮತ್ತೆ ಖಾದಿ ಗ್ರಾಮೋದ್ಯೋಗ ಸ್ಥಳವನ್ನು ನಮಗೆ ಸೂಕ್ತ ಬೆಲೆ ನಿಗದಿ ಮಾಡಿ ಕಲ್ಪಿಸಿಕೊಟ್ಟು ರೈತರ ಹಾಗೂ ವ್ಯಾಪಾರಸ್ಥರ ಬೆಳವಣಿಗೆಗೆ ಸಹಕಾರ ನೀಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೂವಿನ ವರ್ತಕರು ವಿನಂತಿಸಿದ್ದಾರೆ. ಹೂವಿನ ಮಂಡಿ ಮಾಲೀಕ ರಂಗಸ್ವಾಮಿ ಮಾತನಾಡಿ, ಹೊಸೂರು ಮತ್ತು ಕಸಬಾ ಹೋಬಳಿಯ ಅನೇಕ ಗ್ರಾಮಗಳಿಂದ ರೈತರು ತಾವು ಬೆಳೆದ ಹೂಗಳನ್ನು ತಂದು ಮಾರಾಟ ಮಾಡಿಕೊಂಡು ಹೋಗ್ತಾರೆ. ಆದರೆ ರೈತರಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ಇಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ. ವಾಹನ ನಿಲುಗಡೆಗೆ ಸ್ಥಳವಿಲ್ಲ, ಸ್ವಚ್ಛತೆ ಇಲ್ಲ, ಮಳೆಗಾಲದಲ್ಲಿ ಹೂವಿನ ಮಾರಾಟ ಮಾಡಲು ಆಗೋದೇ ಇಲ್ಲ. ಇದೆಲ್ಲವನ್ನ ಗಮನಕ್ಕೆ ತೆಗೆದುಕೊಂಡು ರೈತರ ಹಾಗೂ ವ್ಯಾಪಾರಸ್ಥರ ಹಿತದೃಷ್ಟಿಯಿಂದ ಸರ್ಕಾರವು ಸೌಲಭ್ಯಗಳನ್ನು ಕಲ್ಪಿಸಲು ಮುಂದಾಗಬೇಕಿದೆ ಅಂದರು. ಇಲ್ಲ ನೋಡಿ, ರೈತರು ಸಿಕ್ಕಾಪಟ್ಟೆ ಸಮಸ್ಯೆ ಎದುರಿಸ್ತಾವ್ರೆ. ವೆಹಿಕಲ್ ಎಲ್ಲ ರೋಡಲ್ಲೇ ಇರ್ತಿದೆ, ಇದರಿಂದ ಬೇರೆಯವ್ರ ನಾಗರಿಕರಿಗೂ ಅನಾನುಕೂಲ ಆಗ್ತಾ ಇದೆ. ಅದರಿಂದ ಈ ಒಂದು ವೆಹಿಕಲ್ಲು ದಾರಿಯಲ್ಲಿರೋದು ಒಂದು ಸಮಸ್ಯೆನ ನಿವಾರಣೆ ಮಾಡಿಕೊಡ್ಬೇಕು, ಆದಷ್ಟು ಬೇಗ ಸರ್ಕಾರ ಓದಿದೆ ಅಂತ ನಮ್ಮ ಕಳಕಳಿಯ ವಿನಂತಿ. 34 ಅಂಗಡಿ ಇದೆ, ಅವರವರು ಒಂದು ಇದ್ರ ಮೇಲೆ ವ್ಯಾಪಾರ ಅವರವ್ರು ತಕ್ಕಮಟ್ಟಿಗೆ ನಡೆಸ್ಕೊಂಡು ಹೋಗ್ತಾ ಅವ್ರೆ. ಈ ಅದೇ ಸರ್ಕಾರದಿಂದ ಏನೂ ಅನುದಾನ ಇಲ್ಲ, ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲದಿರೋದ್ರಿಂದ ಇದೇ ರೀತಿ ಕೊರಕ್ತಾ ಅವ್ರೆ ಇಲ್ಲಿನ ವ್ಯಾಪಾರಸ್ಥರು. ಇದೇ ವೇಳೆ ಅನ್ನಪೂರ್ಣೇಶ್ವರಿ ಹೂವಿನ ವರ್ತಕರ ಸಂಘದ ಅಧ್ಯಕ್ಷ ಬೊಮ್ಮಣ್ಣ, ಮಂಡಿ ಮಾಲೀಕರಾದ ನವೀನ್ ರಂಗಸ್ವಾಮಿ, ಶಿವಕುಮಾರ್, ಹರೀಶ್, ಆವುಲಪ್ಪ, ಅಪ್ಸರ್, ಎಆರ್ಸಿ, ಶಿವಣ್ಣ, ಮಂಚಣ್ಣ, ಗೋವಿಂದಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮ, ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 16 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಶ್ರೀ ಸಾಯಿ ಡಿಸ್ಟ್ರಿಬ್ಯೂಟರ್ ರವರಿಂದ ಗೌರಿ ಗಣೇಶ ಮತ್ತು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ಆಫರ್. ಕಳೆದ 19 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಂಬಿಕೆ ಗುಣಮಟ್ಟಕ್ಕೆ ಅರ್ಹವಾದ ಸಂಸ್ಥೆ. ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ 400 ರೂಪಾಯಿಗೆ ಪೆಟ್ರೋಲ್ ಖರೀದಿ ಮಾಡಿದ್ರೆ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಲಕ್ಕಿ ಡ್ರಾ ಮೂಲಕ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಮುಂತಾದ ಬಹುಮಾನಗಳನ್ನು ಗೆಲ್ಲಿರಿ. ಈ ಸ್ಕೀಮ್ 30 ನವೆಂಬರ್ 2024 ಅನ್ವಯ. ರಿಲಯನ್ಸ್ ಪೆಟ್ರೋಲ್ ಬಂಕ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ.
विराम नर न्यूज टीवी स्वागत। शिडलघट्ट नगरसभा अध्यक्ष हागू उपाध्यक्ष स्थान के नडेद चुनावे पक्ष वीपु लंघी अड्ड मतदान दूरी मेरे कांग्रेस मंदी नगरसभा सदस्य के जिलाधिकारी नोटिस जारी विचारण के हाजर सूचना। शिडलघट्ट नगरसभा अध्यक्ष हागू उपाध्यक्ष स्थान के कळेद सेप्टेंबर तिंगळ 5ने तारीख नडेद चुनावणेयल्लि पक्षद अधिकृत अभ्यर्थिगळिगे मत हाकुवंते कांग्रेस पक्षदिंद कांग्रेस पक्षद एल्ला 13 सदस्यरिगू विप जारी माडलागित्तु। आदरू मतदानद समयदल्लि 7 मंदि कांग्रेस सदस्यरु विप उल्लंघिसि अड्ड मतदान माडिद आरोप केळिबंदित्तु। जिल्ला कांग्रेस अध्यक्ष केएन केशवरेड्डी हागू नगरसभा सदस्य कांग्रेस ये श्रीनिवास ई बग्गे जिला चुनावणाधिकारी जिलाधिकारी पिएन रवींद्र दूर सल्लिसिदरु। जिलाधिकारी पिएन रवींद्र सदस्य एस चित्र मनोहर एसएम मंजुनाथ अनिल कुमार एन कृष्णमूर्ति टी मंजुनाथ जबीउल्ला शिवम्म मुनिराज पक्षद विप उल्लंघने बगे विचारण के हाजर नोटिस जारी कळेद सेप्टेंबर 5रंदु नगरसभा अध्यक्ष उपाध्यक्ष आय्केगे चुनावणे नडेदित्तु। कांग्रेस पक्षद 13 जेडीएस न 10 बीजेपी हागू बीएसपी पक्षद तला 2 मत्तु स्वतंत्र अभ्यर्थिगळु 4 मंदि सदस्यरिद्दरु। हेच्चिन संख्येय कांग्रेस सदस्यरिद्दरु अधिकार हिडियुवल्लि कांग्रेस विफलरागिद्दारे। जेडीएस न वेंकटस्वामी रूपा नवीन आय्केयागिद्दरु। ई हिन्नेलेयल्लि कांग्रेस न जिल्लाध्यक्ष केएन केशवरेड्डि नगरसभा सदस्य एम श्रीनिवास विप उल्लंघने सदस्य विरुद्ध क्रम तेक दूर हिन्दली 7 मंदि कांग्रेस सदस्य नोटिस जारी जिलाधिकारी न्यायालय सभांगण नड़य विचारण के खुद अथवा वकील मूलक अगत्य दाखला साक्षाधार हाजर तपदली निम्बे इलावे परगणी अगत्य कानून क्रम कैगे नोटिस वीरापुर मंजुनाथ न्यूज टीवी शिडलघट्ट। विरोध पक्षदवरु कांग्रेस पक्षद विरुद्ध अपप्रचारदल्लि तोडगिद्दारे। मुख्यमंत्री बदलाग्तारे राजीनामे कोड्तारे एंदेल्ल सुद्दि हब्बिसुत्तिद्दारे। इदेल्ल वास्तवक्के दूर। राज्यदल्लि सीएं बदलावणे प्रश्नेये इल्ल। सीएं सीटु खाली इल्ल। इल्लि नावु कुळितिरुव सीटे खाली इल्ल एंदु शासक कोत्तूरु मंजुनाथ अभिप्रायपट्टरु। ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ನಾವು ಕುಳಿತಿರುವ ಸೀಟು ಖಾಲಿ ಇಲ್ಲ ನಾವು ಎದ್ದೋದ ಮೇಲೆ ಏನಾದರೂ ನೋಡೋಣ ನಾವು ಎದ್ದೋಗುವ ಪರಿಸ್ಥಿತಿ ಇಲ್ಲ ಹಾಗಾಗಿ ಸಿಎಂ ಸೀಟು ಖಾಲಿ ಇಲ್ಲ ಅಂತ ಹೇಳಿದರು। ಬೆಳಗಾವಿಯಲ್ಲಿ ಗಾಂಧಿ ಕುರಿತು ಒಂದು ದೊಡ್ಡ ಕಾರ್ಯಕ್ರಮ ಇದೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ ಅದೇ ಜಿಲ್ಲೆಯವರಿದ್ದಾರೆ। ಬೆಳಗಾವಿಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡುವ ಕುರಿತು ಮಾತನಾಡಲು ಹೋಗಿದ್ದಾರೆ ನಮ್ಮ ವಿರೋಧ ಪಕ್ಷದವರು ಅದನ್ನ ಈ ರೀತಿಯಾಗಿ ಬಿಂಬಿಸುತ್ತಿದ್ದಾರಷ್ಟೇ ಅವರು ಹೇಳ್ತಿದ್ರೆ ನಾವು ಕರೆಕ್ಟ್ ಆಗಿ ಹುಷಾರಾಗ್ತೇವೆ ಹಾಗೆಲ್ಲ ಯಾಕೆ ಕನಸು ಕಾಣ್ತೀರಿ ರಾಜ್ಯದಲ್ಲಿ ಸಿಎಂ ಬದಲಾದ್ರೆ ಇಳಿದ್ರೆ ಅದೆಲ್ಲವೂ ಬೇಡ ಶೇಕಡಾ 100ರಷ್ಟು ಏನು ಆಗೋದಿಲ್ಲ ನೀವು ತಲೆ ಕೆಡಿಸಿಕೊಳ್ಳಬೇಡಿ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಸಿದ್ದರಾಮಯ್ಯ ಅವರ ಸೀಟು ಕರೆಕ್ಟ್ ಆಗಿದೆ 5 ವರ್ಷ ಅವರೇ ರಾಜ್ಯದಲ್ಲಿ ಸಿಎಂ ಆಗಿರ್ತಾರೆ ಏನು ಸಮಸ್ಯೆ ಆಗಲ್ಲ ಅಂತ ತಿಳಿಸಿದ್ದಾರೆ 100% ನೀವು ಅನ್ಕೊಳ್ಳೋ ರೀತಿಯಲ್ಲಿ ಊಹಾಪೋಹಗಳು ಯಾವುದು ಇಲ್ಲ ಅದರ ಬಗ್ಗೆ ತಲೆನು ನೀವು ಕೆಡಿಸಿಕೊಳ್ಳಬೇಡಿ ನಾವು ಕೆಡಿಸಿಕೊಳ್ಳೋದು ಬೇಡ ಯಾವುದು ಅಪರಾಧೇನೂ ಇಲ್ಲ ದಯವಿಟ್ಟು ನಾನು ಒಂದು ಕೇಳ್ತೀನಿ ಅದನ್ನೆಲ್ಲ ನೀವು ಟಿವಿನಲ್ಲಿ ಹಾಕ್ಬಿಡ್ಲು ನಮ್ಮ ಕೋಲಾರದಲ್ಲಿ ಎಲ್ಲೆಲ್ಲಿ ರೋಡ್ ಪ್ರಾಬ್ಲಮ್ ಬಗ್ಗೆ ಎಲ್ಲ ಇದು ಹಾಕಿ ನಮ್ಮನ್ನೆಲ್ಲ ನಮ್ಮನ ಮೇಲೆಲ್ಲ ಆರೋಪ ಮಾಡಿ ಅದನ್ನ ಕೆಲಸ ಮಾಡ್ತೀವಿ ಅದನ್ನ ಬಿಟ್ಬಿಡ್ರಿ ಅದೇನು ಆಗಲ್ಲ ಸಿದ್ದರಾಮಣ್ಣ ಅವರು ಕರೆಕ್ಟ್ ಆಗಿದೆ ಗಟ್ಟಿಯಾಗಿದೆ ಆ ಸೀಟು ಗಟ್ಟಿಯಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅವರು ಪರ್ಮನೆಂಟ್ ಆಗಿ ಅವ್ರು ಇರ್ತಾರೆ ಈ 5 ವರ್ಷದಿಂದ ಏನು ಸಮಸ್ಯೆ ಇಲ್ಲ। ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ। ವಿದ್ಯಾರ್ಥಿಗಳು ಸರ್ಕಾರ ನಿರ್ಮಿಸಿರುವ ಹಾಸ್ಟೆಲ್ಗಳ ಪ್ರಯೋಜನ ಪಡೆದುಕೊಂಡು ಚೆನ್ನಾಗಿ ಓದಬೇಕು ಉತ್ತಮ ಭವಿಷ್ಯ ರೂಪಿಸಿಕೊಂಡು ತಂದೆ ತಾಯಿ ಹಾಗೂ ತಮ್ಮಕ್ಕೆ ಕಲಿಸಿದ ಗೌರುಗಳಿಗೆ ಗೌರವ ತರಬೇಕು ಆಗ ಮಾತ್ರ ಸರ್ಕಾರ ಒದಗಿಸುತ್ತಿರುವ ಈ ಸೌಲಭ್ಯಗಳಿಗೆ ಸಾರ್ಥಕತೆ ಬರಲಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು। ಬಾಗೇಪಲ್ಲಿ ಪಟ್ಟಣ ಜಡಲ ಭೈರವೇಶ್ವರ ದೇವಾಲಯದ ರಸ್ತೆ ಬಳಿ ನೂತನ ದೇವರಾಜ ಅರಸ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯವನ್ನು ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟನೆಗೊಳಿಸಿದರು। ದೇವರಾಜ ಅರಸ ಚಿತ್ರಪಟಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ಮಾತನಾಡಿದ ಅವರು ಅತ್ಯಂತ ಸುಸಜ್ಜಿತವಾಗಿ ಮೂಲಭೂತ ಸೌಕರ್ಯಗಳೊಂದಿಗೆ ನಿರ್ಮಾಣಗೊಂಡ ವಿದ್ಯಾರ್ಥಿ ನಿಲಯ ಪಟ್ಟಣದ ಹೃದಯ ಭಾಗದಲ್ಲಿದ್ದು ವಿದ್ಯಾರ್ಥಿನಿಯರಿಗೆ ವರದಾನವಾಗಿದೆ ಅದನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ಉತ್ತಮ ಶಿಕ್ಷಣವನ್ನು ಪಡೆದು ತಮ್ಮ ಉಜ್ವಲ ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಹೇಳಿದರು। ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಮಧ್ಯಾಹ್ನದ ಉಪಹಾರ ಸೇವಿಸಿ ಯಾವುದೇ ಕಾರಣಕ್ಕೂ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಮಕ್ಕಳಿಗೆ ತಲುಪಿಸುವ ಮೂಲಕ ಆಹಾರದ ಗುಣಮಟ್ಟದ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ತಿಳಿಸಿದರು। ಇವತ್ತು ಹೆಚ್ಚು ಕಮ್ಮಿ ತಮಗೆ ಈಗ ನಾನತ್ವಸ ಹೆಚ್ಚು ಕಮ್ಮಿ ಸುಮಾರು 15 ಕೋಟಿಗಿಂತ ಹೆಚ್ಚು ಬರಿ 5 ಇಯರ್ಸ್ ಇಂದ ಈಚೆಗೆ 15 ಕೋಟಿ ಹೆಚ್ಚು ಕಟ್ಟಡಗಳಾಗಿವೆ। ಒಂದು ಕಾಲದಲ್ಲಿ ಬಾಗೇಪಲ್ಲಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಕೆಲವು ಕಡೆ ಸಿಟಿ ಸಿಕ್ಕಲ್ಲ ಬಿಸಿಎಂ ಅಂತ ಇದ್ದರು
ಅವ್ರ ಮಾರ್ಕ್ಸ್ ಮೇಲೆ ಕೊಡ್ತಾಯಿದ್ವಿ. ಯಾವುದು ಎಲ್ಲ ಮಕ್ಕಳಿಗೂ ಬಿ ಸಿ ಎಮ್ ಇರ್ಬೋದು, ಎಸ್ ಸಿ ಎಸ್ ಟಿ ಇರ್ಬೋದು, ಎಲ್ಲರಿಗೂ ಅವಕಾಶ ಸಿಗುವಂತ ಕೆಲಸ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಎಸ್ ಶ್ರೀನಿವಾಸ್, ತಹಶೀಲ್ದಾರ್ ಮನೀಶ್ ಮಹೇಶ್ ಪತ್ರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಮುನಿರತ್ನಮ್ಮ, ಶಿವಪ್ಪ, ಫಯಾಜ್, ವೆಂಕಟೇಶ್, ಪುರಸಭಾ ಸದಸ್ಯ ಶ್ರೀನಿವಾಸ ರೆಡ್ಡಿ, ಗಡ್ಡಂ ರಮೇಶ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಎ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಜನವರಿ 30, 2017 ನೇಮಕವಾಗಿರುವ ಎಲ್ಲ ಜಲಗಾರರು, ಸ್ವಚ್ಛತಾಗಾರರು ಮತ್ತು ಗುಮಸ್ತರಿಗೆ ಏಕಕಾಲದಲ್ಲಿ ಅನುಮೋದನೆಯನ್ನು ಕೊಡಬೇಕೆಂದು ಸರ್ಕಾರ ನಿರ್ದೇಶಿಸಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಟಿ ಕೆ ರಮೇಶ್ ತಿಳಿಸಿದರು. ದೇವನಹಳ್ಳಿ ತಾಲೂಕು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಕಳೆದ 3 ದಿನಗಳಿಂದ ಆರ್ಡಿಪಿಆರ್ ಇಲಾಖೆಯ ಪಿಡಿಒ ಸಿಬ್ಬಂದಿಗಳು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಸ್ಥಳಕ್ಕೆ ಜಿಲ್ಲಾ ಉಪ ಕಾರ್ಯದರ್ಶಿ ಭೇಟಿ ನೀಡಿ ಪಿಡಿಒಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮನವಿ ಸ್ವೀಕರಿಸಿದರು. ನಂತರ ಮಾತನಾಡಿದ ಅವರು, ಎಲ್ಲ ಪಿಡಿಒಗಳಿಂದ ಪ್ರತಿಯೊಂದು ಮಾಹಿತಿಯನ್ನು ತರಿಸಿಕೊಂಡಿದ್ದು ತಾಲೂಕು ಪಂಚಾಯಿತಿ ಇಒ ಮೂಲಕ ದೃಢೀಕರಿಸಿ ನೀಡಿದ್ದಾರೆ. ಸಂಬಂಧಪಟ್ಟ ಸರ್ಕಾರದ ಉಪ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡಿ ನೀಡಿರುವ ದಾಖಲೆಗಳನ್ನು ಪರಿಶೀಲಿಸಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಹಂತದಲ್ಲಿ ಅನುಮೋದನೆಯನ್ನು ನೀಡಬೇಕೆಂಬುದನ್ನು ತೀರ್ಮಾನ ಕೈಗೊಳ್ಳಲಾಗಿದೆ. 1 ತಿಂಗಳೊಳಗೆ ಅನುಮೋದನೆ ನೀಡಲಾಗುವುದು ಅಂತ ಹೇಳಿದ್ರು. ನಮ್ಮ ವಾಟರ್ಮ್ಯಾನ್ಗಳು, ಗೋಪಾಲು ಮತ್ತು ಸ್ವೀಪರ್ಸ್ ಮತ್ತು ನಮ್ಮ ಅಟೆಂಡರ್ಸ್ ಅವರಿಗೆ ಒನ್ ಟೈಮು ನಾವು ಅನುಮೋದನೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಸರ್ಕಾರ ಡೈರೆಕ್ಷನ್ಸ್ ಕೊಟ್ಟಿದೆ. ಈಗ ಆ ವಿಚಾರದಲ್ಲಿ ನಾವು ಎಲ್ಲ ಪಿ ಡಿ ಓಸ್ ಇಂದ ಏನು ರೆಸಲ್ಯೂಷನ್ಸ್ ಇದೆ, ಅವ್ರಿಗೆ ಡೇಟ್ ಆಫ್ ಬರ್ತು ಮತ್ತು ಅವರು ಏನು ಸ್ಯಾಲ್ರಿನ ಬಟವಾಡೆ ಈಗ ಇಲ್ಲಿವರೆಗೆ ತಗೊಂಡಿದ್ದಾರೆ ಎಲ್ಲ ಡೀಟೇಲ್ಸನ್ನು ನಾವು ಈಗಾಗಲೇ ತರಿಸ್ಕೊಂಡಿದ್ದೀವಿ. ಈ ವೇಳೆ ರಾಜ್ಯ ಪಿಡಿಒಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪದ್ಮನಾಭ, ಜಿಲ್ಲಾಧ್ಯಕ್ಷ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪಿಡಿಒಗಳು, ಗ್ರಾಮ ಪಂಚಾಯಿತಿ ನೌಕರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಆರ್ಟಿಒ ಇನ್ಸ್ಪೆಕ್ಟರ್ಗಳ ದುರಾಸೆಗೆ ಮಿತಿಯೇ ಇಲ್ಲವಾಗಿದೆ ಎಂಬುದಕ್ಕೆ ಇಂದು ಆರ್ಟಿಒ ಕಚೇರಿಯಲ್ಲಿ ನಡೆದ ರಂಪಾಟವೇ ಸಾಕ್ಷಿಯಾಗಿದೆ. ಇನ್ಸ್ಪೆಕ್ಟರ್ಗಳ ಕಮಿಟ್ಮೆಂಟ್ ವಿರುದ್ಧ ಖಾಸಗಿ ಬಸ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಇಂದು ಆರ್ಟಿಒ ಕಚೇರಿಯಲ್ಲಿ ನಡೆಯಿತು. ಇನ್ಸ್ಪೆಕ್ಟರ್ ತಾರತಮ್ಯ ನೀತಿ ವಿರುದ್ಧ ಆರ್ಟಿಒ ಎದುರಿನಲ್ಲಿಯೇ ತರಾಟೆಗೆ ತೆಗೆದುಕೊಂಡರು. ಇನ್ಸ್ಪೆಕ್ಟರ್ ಆಗಲಿ ಆರ್ಟಿಒ ಆಗಲಿ ತುಟಿಕ್ ಪಿಟಿಕ್ ಎನ್ನಲಿಲ್ಲ. ಅಧಿಕಾರಿಗಳ ಮೌನವೇ ಅವರ ತಾರತಮ್ಯ ನೀತಿಯನ್ನು ಎತ್ತಿ ತೋರಿಸುತ್ತಿತ್ತು. ಇವ್ರಿಗೊಂದು ಡ್ರೈವರ್, ಇವ್ರಿಗೊಂದು ಟಿಸ್ಟಾ 40 ಲಕ್ಷದ ಎಲ್ಲಿಂದ ಬರುತ್ತೆ? ನಾವು ಕಂಪ್ಲೇಂಟ್ ಕೊಟ್ಟರೆ ನಂಬಸ್ಗೆ ಕೇಸ್ ಹಾಕೋದಾ? ಇದೇನಿತು, ಬಸ್ ಸ್ಟ್ಯಾಂಡೋ ಇಲ್ಲ ಜಾತ್ರೆನೋ ಅಂದ್ಕೋಬೇಡಿ. ಇದು ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿ. ಈ ವಿಡಿಯೋವನ್ನ ಒಮ್ಮೆ ನೋಡಿ. ಇಲ್ಲಿ ಸಾರ್ವಜನಿಕರೆಲ್ಲ ಸೇರಿ ಆರ್ಟಿಒ ಇನ್ಸ್ಪೆಕ್ಟರ್ಗೆ ತರಾಟೆಗೆ ತೆಗೆದುಕೊಳ್ತಿರುವ ದೃಶ್ಯ ಇದು. ಎಲ್ಲರಿಗೂ ಒಂದೇ ನ್ಯಾಯ ಮಾಡಿ ಒಬ್ಬೊಬ್ಬರಿಗೂ ಒಂದೊಂದು ಮಾಡಬೇಡಿ ಅಂತ ಅಧಿಕಾರಿ ತಾರತಮ್ಯವನ್ನ ಖಾಸಗಿ ಮಾಲೀಕ ಪ್ರಶ್ನಿಸುತ್ತಿದ್ದಾರೆ. ಎಷ್ಟಕ್ಕೂ ಇಲ್ಲಿ ನಡೆದ ತಪ್ಪೇನು, ಯಾರಿಗೆ ತಾರತಮ್ಯ ಆಗಿದೆ ಅಂತೀರಾ? ಬಾಲಾಜಿ ರೆಡ್ಡಿ ಅನ್ನೋ ಖಾಸಗಿ ಬಸ್ ಮಾಲೀಕನಿಗೆ ಸೇರಿದ 2 ಬಸ್ಗಳು ಚೇಳೂರಿನಿಂದ ಇತರೆ ಪ್ರದೇಶಗಳಿಗೆ ಪ್ರಯಾಣಿಸ್ತವಂತೆ. ಅದೇ ಚೇಳೂರಿನಲ್ಲಿ ಬರೋಬ್ಬರಿ 40 ಖಾಸಗಿ ಬಸ್ಗಳಿದ್ದು ಈ ಬಸ್ಗಳು ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ಸಂಚಾರ ಮಾಡ್ತವಂತೆ. ಹಾಗೆ ಸಂಚಾರ ಮಾಡುವ ಬಸ್ಗಳಿಗೆ ಒಂದೇ ನೋಂದಣಿ ಸಂಖ್ಯೆ 2 ಬಸ್ಗಳಿಗೆ ಹಾಕಿ ಓಡಿಸ್ತಿದ್ದಾರಂತೆ. ಈ ಮಾತು ನಾನು ಹೇಳ್ತಿರೋದಲ್ಲ, ಬದಲಿಗೆ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರಲ್ಲ ಖಾಸಗಿ ಬಸ್ ಮಾಲೀಕರು, ಅವರೇ ಹೇಳಿರೋ ಮಾತಿದು. ಸರ್, ಇವಾಗ ಒಂದು ಬಸ್ಗೆ 2 ನಂಬರ್ ಹಾಕಿ ಓಡಿಸ್ತಾವ್ರೆ, ಅದು ಹಿಡಿದಿದ್ದಾರೆ ಇವರು, ಅದು ಹಿಡಿದಿದ್ದಾರೆ ಸರ್. ಇವರು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಆರ್ ಟಿ ಒ ಬೆಳಗ್ಗೆ 7 ಗಂಟೆಗೆ ಡಿಪಾರ್ಟರ್ ಆದರೆ ಇರ್ತಾರೆ ಇವರು. ಇವ್ರು 7 ಗಂಟೆಗೆ ಆರ್ ಟಿ ಒ ಯಾವತ್ತಾದರೂ 10:00 ಒಂದು 5 ಗಂಟೆವರೆಗೆ ಇರಬೇಕು, 7 ಗಂಟೆಗೆ ಇರ್ತಾರೆ ಆರ್ ಟಿ ಒ. ಇವ್ರು ಬರೋದು 1 ಗಂಟೆ 2 ಗಂಟೆಗೆ. ಹೈವೇ ರೋಡ್ಗಿದೆ ಸರ್ ಬಸ್ಗಳೆಲ್ಲ. ಮೊನ್ನೆ ನಾವು ಎಫ್ಸಿಗೆ ಬಂದಿದ್ದು, ಇನ್ಸ್ಪೆಕ್ಟರ್ ಬರಲಿಲ್ಲ, 3 ಗಂಟೆ ಆಗಿದೆ. ಇವ್ರು ನೋಡಿದ್ರು, ನೀನು ಯಾಕೆ ನೋಡೋದು ಅಂತ ಇವ್ರ ಮೇಲೆ ಗಲಾಟೆ ಮಾಡ್ತಾರೆ ಇನ್ಸ್ಪೆಕ್ಟರ್. ಅಷ್ಟೇ ಅಲ್ಲ, ಪರ್ಮಿಟ್ ಇಲ್ಲದ ಬಸ್ಗಳು ಒಂದೇ ನೋಂದಣಿ ಸಂಖ್ಯೆ 2 ಬಸ್ಗಳಿಗೆ ಹಾಕಿ ಚಿಂತಾಮಣಿ ಸೇರಿದಂತೆ ಇತರ ಕಡೆಗಳಲ್ಲಿ ಆರ್ಟಿಒ ಕಚೇರಿಗಳ ಮುಂದೆಯೇ ಸಂಚಾರ ಮಾಡ್ತಿದ್ರು. ಅವುಗಳ ಕಡೆ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಕಣ್ಣೆತ್ತಿಯೂ ನೋಡ್ತಿಲ್ವಂತೆ. ಏನೋ ಇತ್ತೀಚೆಗೆ ಅಧಿಕ ಭಾರ ಹೊತ್ತು ಸಾಗುವ ಟಿಪ್ಪರ್ಗಳಿಗೆ ಮಾತ್ರ ದಂಡ ವಿಧಿಸಲಾಗ್ತಿತ್ತು. ಆದರೆ ಅದೇ ದಾರಿಯಲ್ಲಿ ಅವರ ಕಣ್ಮುಂದೇನೆ ಅಧಿಕ ಭಾರ ಹೊತ್ತು ಸಾಗುವ ಸಿಮೆಂಟ್ ಸೇರಿದಂತೆ ಇತರೆ ವಾಹನಗಳಿಗೆ ಯಾಕೆ ದಂಡ ವಿಧಿಸ್ತಿಲ್ಲ ಅಂತ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ರಸ್ತೆಯಲ್ಲಿ ಇವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿ ಎಂಬುದು ಕೇವಲ ವಸೂಲಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಇನ್ಸ್ಪೆಕ್ಟರ್ಗಳು ತಮ್ಮದೇ ಖಾಸಗಿ ವ್ಯಕ್ತಿಗಳನ್ನು ನೇಮಿಸಿಕೊಂಡು ವಸೂಲಿ ದಂಧೆಗಿಳಿದಿದ್ದು ಸಿಬ್ಬಂದಿ ಕೊರತೆಯ ನೆಪದಲ್ಲಿ ಅಮಾಯಕ ಸಾರ್ವಜನಿಕರ ರಕ್ತ ಹೀರುತ್ತಿದ್ದಾರೆ ಅಂತ ಬಹಿರಂಗವಾಗಿ ಆರೋಪ ಮಾಡ್ತಾ ಇದ್ದು, ಇದರ ವಿರುದ್ಧ ಸಾರಿಗೆ ಸಚಿವರು, ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಗಮನಹರಿಸಿ ಕ್ರಮ ಕೈಗೊಳ್ಳಲು ಮುಂದಾಗ್ತಾರಾ, ಕಾದ್ ನೋಡಬೇಕಿದೆ. KS ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಶಿಡ್ಲಘಟ್ಟ ತಾಲೂಕಿನ ಚೀಮಂಗ್ಲ ಗ್ರಾಮದಲ್ಲಿ ರಸ್ತೆಯ ಜಾಗವನ್ನು ಅತಿಕ್ರಮಿಸಿ ಕಟ್ಟಡ ಕಟ್ಟಿದ್ದು ಸಾರ್ವಜನಿಕರ ಓಡಾಟಕ್ಕೆ ಅಡ್ಡಿಯಾಗುತ್ತಿದೆ. ಸೊಪ್ಪು ಸದೆ ಮೂಟೆಗಳನ್ನು ಸಾಗಿಸಲು 1 ಕಿಲೋಮೀಟರ್ ದೂರವನ್ನ ಸುತ್ತು ಹಾಕಬೇಕಿದೆ. ರಸ್ತೆ ಜಾಗದ ಒತ್ತುವರಿಯನ್ನ ತೆರವುಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲು ಗ್ರಾಮಸ್ಥರು ಆಗ್ರಹಿಸಿದ್ದು ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಬೇಕಿದೆ. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದಲ್ಲಿ ಇಸ್ರೋದ ನಿವೃತ್ತ ಅಧಿಕಾರಿ ನಾರಾಯಣಸ್ವಾಮಿಯು ತನ್ನ ಸ್ವಂತ ನಿವೇಶನದ ಜಾಗವನ್ನು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಆಗಲೆಂದು ಗ್ರಾಮ ಪಂಚಾಯಿತಿಗೆ ಬಿಟ್ಟುಕೊಟ್ಟಿದ್ದು ರಾಜ್ಯಪಾಲರ ಹೆಸರಿಗೆ ನೋಂದಣಿ ಮಾಡಿದರು. ಆದರೆ ಇದೀಗ ಆ ಜಾಗದ ಪಕ್ಕದ ನಿವಾಸಿ ಎಸ್ ದೇವರಾಜ್ ಅನ್ನೋರು ರಸ್ತೆ ಜಾಗವನ್ನು ಅತಿಕ್ರಮಿಸಿ ಕಟ್ಟಡ ಕಟ್ಟಿದ್ದು ಸಾರ್ವಜನಿಕರ ಓಡಾಟಕ್ಕೆ ಅನಾನುಕೂಲ ಆಗಿದೆ ಅಂತ ಅಲ್ಲಿನ ನಿವಾಸಿಗಳು ದೂರಿದ್ದಾರೆ. ಇದರಿಂದ ಸೊಪ್ಪು ಸದೆ ಸಾಗಿಸಲು ಟ್ರ್ಯಾಕ್ಟರ್ ಟಿಲ್ಲರ್ ಸಂಚರಿಸಲು 1 ಕಿಲೋಮೀಟರ್ ದೂರ ಸುತ್ತಿ ಬರಬೇಕಿದೆ ಅಂತ ಸಮಸ್ಯೆಯನ್ನು ಹೇಳಿಕೊಂಡ್ರು. ಈಗಾಗಲೇ ರಸ್ತೆ ಅತಿಕ್ರಮಣ ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಯಿಂದ ಎಸ್ ದೇವರಾಜ್ಗೆ ನೋಟಿಸ್ ನೀಡಿದ್ದು ಯಾವುದೇ ಅತಿಕ್ರಮಣ ಕಾಮಗಾರಿ ನಡೆಯದಂತೆ ಸೂಚಿಸಲಾಗಿದೆ. ಆದರೂ ನೋಟಿಸ್ನ ಸೂಚನೆ ಮೀರಿ ರಾತ್ರೋರಾತ್ರಿ ಅತಿಕ್ರಮಣ ಅನಧಿಕೃತ ನಿರ್ಮಾಣ ಮಾಡಬಹುದೆಂದು ಆತಂಕ ವ್ಯಕ್ತಪಡಿಸಿರುವ ಸ್ಥಳೀಯವಾಸಿ ಗ್ರಾಮ ಪಂಚಾಯಿತಿ ಸದಸ್ಯ ಅಯ್ಯಣ್ಣ, ಲೋಕೇಶ್, ರಮೇಶ್, ಕೃಷ್ಣಪ್ಪ, ನಾರಾಯಣಸ್ವಾಮಿ, ಸುಮಾ ಇನ್ನಿತರರು ಸಾರ್ವಜನಿಕ ರಸ್ತೆಯ ಅತಿಕ್ರಮಣವನ್ನು ಹಾಗೂ ಅನಧಿಕೃತ ಕಟ್ಟಡವನ್ನು ತೆರವುಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಸಾರ್ವಜನಿಕ ರಸ್ತೆಗಾಗಿ ನಾರಾಯಣಸ್ವಾಮಿ ಎಂಬುವರನ್ನ ಅವರು ಇಸ್ರೋ ಅಧಿಕಾರಿಯಾಗಿದ್ದು ಅವರು ಬೆಂಗಳೂರು ವಾಸ ಇರ್ತಾರೆ. ಅವರು ನಾವು ಸಾರ್ವಜನಿಕ ರಸ್ತೆಗಾಗಿ ಅಣ್ಣ ರಸ್ತೆಗೆ ನಿಮ್ಮ ಜಮೀನಲ್ಲಿ ಬಿಟ್ಕೊಡ್ಬೇಕು ನಿಮಗೆ ಬಂದಿರೋಂಥ ಆಸ್ತಿಯಲ್ಲಿ ಅಂತ ಕೇಳಿದಾಗ ಅವ್ರ ನಂಬರ್ 6ರಲ್ಲಿ ರಸ್ತೆಗಾಗಿ ಪಂಚಾಯಿತಿಗೆ ಪರಿತ್ಯಾಜ್ಯ ಪತ್ರ ಮಾಡಿಕೊಟ್ಟಿದ್ದು ಈ ರಸ್ತೆಯಲ್ಲಿ ನೀವು ಉಪಯೋಗಿಸ್ಕೊಳ್ಳಿ ಸಾರ್ವಜನಿಕ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಆ ರಸ್ತೆಯನ್ನು ಪಂಚಾಯಿತಿಗೆ ಮಾಡಿಕೊಟ್ಟಿರ್ತಾರೆ. ದೇವರಾಜ್ ಎಂಬುವರು ಅದನ್ನು ಅಕ್ರಮ ಪ್ರವೇಶ ಮಾಡಿ ಕಟ್ಟಡ ಕಟ್ಕೊಂಡು ಈಗ ಅದನ್ನು ಓಡಾಡೋಕ್ಕೆ ತೊಂದರೆ ಆಗಿದೆ. ಅದನ್ನು ನಮಗೆ ಅಧಿಕಾರಿಗಳು ಜರೂರಾಗಿ ನಮ್ಮ ರಸ್ತೆಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಮ್ಯಾನ್ವರ್ ಕಾಂಶಿ ರಾಮ್ಚೀರ್ ಅವರ 18ನೇ ಪರಿನಿಬ್ಬಾಣ ದಿನದ ಅಂಗವಾಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಬಹುಜನ ಸಮಾಜ ದೃಢ ಸಂಕಲ್ಪ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ರಾಜ್ಯ AIBSP ಪ್ರಧಾನ ಕಾರ್ಯದರ್ಶಿ ನಂದಿಗುಂದ ಪಿ ವೆಂಕಟೇಶ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಬಹುಜನ ಸಮಾಜದ ದೃಢ ಸಂಕಲ್ಪ ಕಾರ್ಯಕ್ರಮದಲ್ಲಿ ನಂದಿಗುಂದ ಪಿ ವೆಂಕಟೇಶ್ ಮಾತನಾಡಿ, ಮಾನ್ಯವರ್ ಕಾಂಶಿ ರಾಮ್ ಅವರ 18ನೇ ಪರಿನಿರ್ವಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾಂಶಿ ರಾಮ್ ಅವರು ದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ 6,000 ಜಾತಿಯಲ್ಲಿ ಬರುವಂತಹ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಎಲ್ಲ ಜಾತಿ ಬಡವರಿಗೆ ರಾಜಕೀಯ ಚಳವಳಿಯನ್ನು ಪ್ರಾರಂಭಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವ ಅವರ ಅವಧಿಯಲ್ಲೇ ಮಾಡಿ ತೋರಿಸಿದ್ದಾರೆ ಎಂದರು. ಈ ದೇಶದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ 6,000 ಜಾತಿಯಲ್ಲಿ ಬರ್ತಕ್ಕಂಥ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಎಲ್ಲ ಜಾತಿ ಬಡವರಿಗೆ ಒಂದು ರಾಜಕೀಯ ಚಳವಳಿಯನ್ನು ಪ್ರಾರಂಭಿಸಿದ್ರು. ಅದ್ರ ಪ್ರಕಾರವಾಗಿ ಅವರೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು, ಈ ದೇಶನ ರಾಜ್ಯ ಆಳ್ಬೇಕು ಅಂತ ಏನು ಹೇಳಿದ್ರು, ಅದನ್ನು ಅವ್ರ ಅವಧಿಯಲ್ಲೇ ಕನಸಂ ಸಾಹೇಬರು ಮಾಡಿ ತೋರಿಸೋಗಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಘಟಕಗಳ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಂತೂ ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಅವ್ರಪ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ. ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್
ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಐನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಛಲವಾದಿ ಮಹಾಸಭಾ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು, ನೂತನ ಸಮಿತಿ ಕೂಡಲೇ ಜಾರಿಗೆ ಬಂದು ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಭಾಯಿಸಿ ಸಂಘದ ಅಭಿವೃದ್ಧಿಗೆ ಸಂಘ ಬೆಳೆಸಲು ಶ್ರಮಿಸಬೇಕೆಂದು ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಟಿ ರಾಮಪ್ಪ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರಾದ ವಾಣಿ ಕೆ ಶಿವರಾಮ್ ಆದೇಶದ ಮೇರೆಗೆ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳ ಹೆಸರುಗಳನ್ನು ನನ್ನ ಸಮ್ಮುಖದಲ್ಲಿ ನೇಮಕ ಮಾಡಲಾಗಿದ್ದು, ಆಯಾ ತಾಲೂಕುಗಳಲ್ಲಿ ಕಾರ್ಯನಿರತರಾಗಿ ಛಲವಾದಿ ಮಹಾಸಭಾ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಆದೇಶ ನೀಡಲಾಗಿದೆ. ಜಿಲ್ಲಾ ಉಪಾಧ್ಯಕ್ಷರಾಗಿ ಗಂಗರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಟಿಎಂ ನರಸಿಂಹಪ್ಪ, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾಗಿ ಮುನಿನಾರಾಯಣಪ್ಪ, ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ಜಿ ಶ್ರೀನಿವಾಸ್, ಶಿಡ್ಲಘಟ್ಟ ಅಧ್ಯಕ್ಷರಾಗಿ ದೇವರಾಜು, ಬಾಗೇಪಲ್ಲಿ ಅಧ್ಯಕ್ಷರಾಗಿ ಓಬಳೇಶ್ ಅವರನ್ನು ನೇಮಕ ಮಾಡಲಾಗಿದೆ ಎಂದರು. ನಗರದ ಶಿಡ್ಲಘಟ್ಟ ರಸ್ತೆಯ ಸೆಂಟ್ ಜೋಸೆಫ್ ಕಾನ್ವೆಂಟ್ ಮುಂಭಾಗ ಕೆನೆಟಿಕ್ ಹೊಂಡದಲ್ಲಿ ಹಾವೊಂದು ಸೇರಿಕೊಂಡಿದ್ದು, ಮಹಿಳೆಯೊಬ್ಬರು ಕೆನೆಟಿಕ್ ಹೊಂಡ ಚಲಾಯಿಸುವಾಗ ಹಾವು ಪ್ರತ್ಯಕ್ಷವಾಗಿದೆ. ಕೆಲ ಸಮಯ ಆತಂಕಗೊಂಡ ಮಹಿಳೆ ದ್ವಿಚಕ್ರ ವಾಹನ ನಿಲ್ಲಿಸಿ ಕಿರುಚಿಕೊಂಡಿದ್ದಾರೆ. ಸಾರ್ವಜನಿಕರು ಹಾಗೂ ಸ್ಥಳೀಯವಾಗಿದ್ದ ಮೆಕ್ಯಾನಿಕ್ ಒಬ್ಬರು ಬಂದು ಕೆನೆಟಿಕ್ ಹೊಂಡದ ಮುಂಭಾಗ ಹಾವು ಹೊರಹೋಗುವಂತೆ ಮಾಡಿದ್ದಾರೆ. ಈ ಹಾವು ಜಂಪ್ ಮಾಡಿಕೊಂಡು ಹೋಗಿದ್ದು, ಹಾವು ಯಾವ ಜೊತೆಗೆ ಸೇರಿದ್ದು ಎಂಬ ಮಾಹಿತಿ ಲಭ್ಯವಾಗಿಲ್ಲ. ಕೆಲ ಸಮಯ ಆತಂಕ ಸೃಷ್ಟಿಯಾಗಿತ್ತು. ಬೈಕ್, ಕೆನೆಟಿಕ್ ಹೊಂಡ, ಕಾರು, ಶೂಗಳಲ್ಲಿ ಹಾವು ಸೇರಿಕೊಂಡು ಹಲವು ಬಾರಿ ಅಪಾಯ ತಂದೊಡ್ಡಿವೆ. ಕಿತ್ತು ತಿನ್ನುವ ಕಡು ಬಡತನದಲ್ಲಿ ಕೂಲಿಕಾರರ ದಂಪತಿಗಳ ಮಗನಾಗಿ ಕೇವಲ ಪಿಯುಸಿ ತನಕ ಓದಿ ದಲಿತ ಚಳುವಳಿಯತ್ತ ಆಕರ್ಷಿತನಾಗಿ ಗದ್ದರ್ ಹಾಡುಗಳ ಮೂಲಕ ಕಲಾವಿದನಾಗಿ ಚಳುವಳಿಗಳನ್ನು ಮುನ್ನಡೆಸಿ ನಾಸ್ತಿಮನಹಳ್ಳಿ ಗಂಗಾಧರ್ ಅವರಿಗೆ ದಲಿತ ಸಂಘರ್ಷ ಸಮಿತಿಯಿಂದ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು, ಡಿಎಸ್ಎಸ್ ರಾಜ್ಯ ಸಂಚಾಲಕ ಎನ್ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ರಾಜಾಕಾಂತ್, ಕೋಲಾರ ಆದಿಮ ಅಧ್ಯಕ್ಷ ಎನ್ ಮುನಿಸ್ವಾಮಿ, ತಾಲೂಕು ಸಂಚಾಲಕ ಪರಮೇಶ್ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಕ್ರಾಂತಿ ಗೀತೆ ಹಾಗೂ ಜನಪದ ಹಾಡುಗಳ ಮೂಲಕ ಮನೆ ಮಾತಾಗಿರುವ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಗಾನ ಅಶ್ವ ಚಳುವಳಿಗೆ ಸ್ಫೂರ್ತಿ ನೀಡುವ ಹಾಡುಗಳ ಮೂಲಕ ಗಂಗಾಧರ್ಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಸೋಮನಹಳ್ಳಿ ಹೋಬಳಿ ದೊಡ್ಡ ಗ್ರಾಮದ ಸರ್ವೆ ನಂಬರ್ 285 ಜಮೀನನ್ನ ಪ್ರಭಾವಿಗಳು ಆಕ್ರಮಿಸಿಕೊಂಡಿದ್ದಾರೆ. ಅದು ನಮ್ಮ ಪೂರ್ವಿಕರ ಆಸ್ತಿ. ಕೋರ್ಟ್ ಕಚೇರಿ ಹಲಿದು ಹಲಿದು ಸುಸ್ತಾಗಿದ್ದೇವೆ. ನನಗೆ ವಯಸ್ಸಾಗಿದೆ. ಈ ಹಿರಿಯ ವಯಸ್ಸಿನಲ್ಲಿ ಅಲೆಯಲು ಸಾಧ್ಯವಾಗುತ್ತಿಲ್ಲ. ಅಸಹಾಯಕನಾಗಿದ್ದೇನೆ ಎಂದು ಚಿಕ್ಕಬಳ್ಳಾಪುರ ನರಸಿಂಹಪ್ಪ ತನ್ನ ಅಸಹಾಯಕತೆಯನ್ನು ತೋಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಕರೆದು ಪತ್ರಕರ್ತರ ಮುಂದೆ ತನ್ನೆಲ್ಲ ದಾಖಲೆಗಳನ್ನು ಪ್ರದರ್ಶಿಸಿ, ಆ ಭೂಮಿಯಿಂದಲೇ ನಮ್ಮ ಮನೆಯ 4 ಜೀವನರ ಜೀವನ ನಡೆಯುತ್ತಿತ್ತು. ಅಧಿಕಾರಿಗಳು ಯಾವುದಕ್ಕೆ ಕಿಮ್ಮತ್ತು ಕೊಡದೆ ಇರುವುದು ನಮಗೆ ಅನ್ಯಾಯವಾಗಿದೆ. ದಯವಿಟ್ಟು ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಡಿಸಿ ಕೊಡಿಸಿ ಎಂದು ಚಿಕ್ಕ ನರಸಿಂಹಪ್ಪ ಅಂಗಲಾಚಿದ್ದಾರೆ. ಪೆರೇಸಂದ್ರ ಪ್ರಕೃತಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಗುಡಿಬಂಡೆ ತಾಲೂಕಿನ ವರ್ಲಕುಂಟ ಗ್ರಾಮದಲ್ಲಿ 2024-25 ಸಾಲಿನ ರಾಷ್ಟೀಯ ಸೇವಾ ಯೋಜನೆ ಪ್ರಯುಕ್ತ ಶಿಬಿರಾರ್ಥಿಗಳಿಗೆ 7 ದಿನಗಳ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ ವರ್ಲಕುಂಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಎಲ್ಎ ಬಾಬು ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ಮತ್ತು ಉತ್ತಮ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬೇಕಾದರೆ ಈ ಎನ್ಎಸ್ಎಸ್ ಶಿಬಿರವು ಉತ್ತಮವಾದ ದಾರಿದೀಪವಾಗಿದೆ.
ಅದನ್ನು ಉಪಯೋಗಿಸಿಕೊಂಡು ಭಾರತದ ಉತ್ತಮ ಪ್ರಜೆಗಳಾಗಿ ರೂಪಿಸಿಕೊಳ್ಳಿ ಎಂದು ತಿಳಿಸಿದರು. ಎನ್ಎಸ್ಎಸ್ ವಿದ್ಯಾರ್ಥಿಗಳು ವರ್ಲಕೊಂಡ ಗ್ರಾಮದ ವಿವಿಧ ಬ್ಲಾಕ್ಗಳಲ್ಲಿ ಸ್ವಚ್ಛತೆ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಶ್ರೀ ಭೀಮಪ್ಪ, ಸೂರ್ಯ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಶಿವಣ್ಣ, ರಾಮಾಜಿ ಪ್ರಕೃತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಮುನಿಕೃಷ್ಣಪ್ಪ, ಎಂವೈ ಆಡಳಿತ ಅಧಿಕಾರಿ ಡಾ ಶ್ರೀನಿವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ದ್ವಿಚಕ್ರ ವಾಹನಕ್ಕೆ ಅಪರಿಚಿತ ವಾಹನವೊಂದು ಡಿಕ್ಕಿಯಾದ ಪರಿಣಾಮ ಇಬ್ಬರು ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೋಗಳಗೆರೆ ಕ್ರಾಸ್ನಲ್ಲಿ ನಡೆದಿದೆ. ಕೇತಗಾನಹಳ್ಳಿ ಗ್ರಾಮದ ನಿವಾಸಿಗಳಾದ 48 ವರ್ಷದ ಪದ್ಮಮ್ಮ, 26 ವರ್ಷದ ರಘು ಮೃತ ದುರ್ದೈವಿಗಳು. ಶ್ರೀನಿವಾಸಪುರ ಪಟ್ಟಣದಿಂದ ಸ್ವಗ್ರಾಮ ಕೇತಗಾನಹಳ್ಳಿಗೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಘಟನೆ ಸಂಭವಿಸಿದೆ. ಅಪರಿಚಿತ ವಾಹನ ಪತ್ತೆಗಾಗಿ ಪೊಲೀಸರು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸುತ್ತಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೃಹತ್ ಗಾತ್ರದ ಹಾವೊಂದು ಮನೆಯ ಆವರಣದಲ್ಲಿ ಪ್ರತ್ಯಕ್ಷವಾದ ಘಟನೆ ಕೋಲಾರ ನಗರದ ಕೀಲುಕೋಟೆ ಬಡಾವಣೆಯಲ್ಲಿ ನಡೆದಿದೆ. ಕೀಲುಕೋಟೆ ಬಡಾವಣೆಯ ಸಂತೋಷ್ ಎಂಬುವರ ಮನೆಯ ಆವರಣದಲ್ಲಿ ಬೃಹತ್ ಗಾತ್ರದ ವಿಷಪೂರಿತ ಕೊಳಕು ಮಂಡಲ ಹಾವನ್ನು ಕಂಡು ಮನೆ ಮಂದಿಯೆಲ್ಲ ಹೌಹಾರಿದ್ದರು. ಮಾಹಿತಿ ಪಡೆದು ಸ್ಥಳಕ್ಕೆ ಬಂದ ಹುರುಗ ತಜ್ಞ ಸ್ನೇಕ್ ನಾಗರಾಜ್ ಸಂತೋಷ್ ಅವರ ಮನೆಯ ಹಾವನ್ನದಲ್ಲಿ ಹಾವನ್ನು ರಕ್ಷಣೆ ಮಾಡಿದ್ದಾರೆ. 5 ಅಡಿಗಿಂತಲೂ ಉದ್ದವಾದ ಕೊಳಕು ಮಂಡಲ ಹಾವನ್ನು ಪ್ಲಾಸ್ಟಿಕ್ ಕ್ಯಾನ್ ನಲ್ಲಿ ಸೆರೆ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಪ್ ಉಲ್ಲಂಘಿಸಿ ಚಿಕ್ಕಬಳ್ಳಾಪುರ ನಗರಸಭೆಯ 6 ಸದಸ್ಯರ ವಿರುದ್ಧ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು. ಕುತೂಹಲ ಮೂಡಿಸಿದ ವಿಪ್ ಉಲ್ಲಂಘನೆ. ಶಾಲಾ ಆವರಣದಲ್ಲಿ ಜಿಲೆಟಿನ್ ಕಡ್ಡಿ ಸ್ಫೋಟ. ಕುತೂಹಲಕ್ಕೆ ಮುಟ್ಟಿದ ವಿದ್ಯಾರ್ಥಿಗೆ ತೀವ್ರ ಗಾಯ. ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಜನತೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕನಕಾಂಬರ ಮಾರಾಟವಾಗುವ ಏಕೈಕ ಹೂವಿನ ಮಾರುಕಟ್ಟೆ. ಹಲವರ ಬದುಕು ಕಟ್ಟಿಕೊಟ್ಟ ಮಾರುಕಟ್ಟೆಯಲ್ಲಿಲ್ಲ ಮೂಲ ಸೌಕರ್ಯ. ಶಿಡ್ಲಘಟ್ಟ ನಗರಸಭೆಯ ಸದಸ್ಯರ ವಿಪ್ ಉಲ್ಲಂಘನೆ. ಕಾಂಗ್ರೆಸ್ನ 7 ಮಂದಿ ಸದಸ್ಯರಿಗೆ ಡಿಸಿ ನೋಟಿಸ್. ವಿಚಾರಣೆಗೆ ಹಾಜರಾಗಲು ಬುಲಾವ್. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅಪಪ್ರಚಾರ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ. ಮುಂದಿನ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಶಾಸಕ ಕೊತ್ತೂರು ಮಂಜುನಾಥ್. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೇ ವೀಕ್ಷಿಸಿ ನ್ಯೂಸ್ ಟಿವಿ.